ಸೆಲ್ಫ್ ಡಿಫೆನ್ಸ್ ಸ್ಕೂಲ್ ಆಫ್ ಇಂಡಿಯನ್ ಕರಾಟೆ ಹಾಗೂ ಅಜಯ್ ಕುಮಾರ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ನಗರದ ಆಳಂದ್ ಚೆಕ್ಪೋಸ್ಟ್ ಹತ್ತಿರದ ಆಶೀರ್ವಾದ ಕಲ್ಯಾಣ ಮಂಟಪದಲ್ಲಿ 2 ದಿನಗಳ ಟ್ರೈನಿಂಗ್ ಕ್ಯಾಂಪ್ ಹಾಗೂ ಬ್ಲ್ಯಾಕ್ ಬೆಲ್ಟ್ ಮತ್ತು ಕಲರ್ ಬೆಲ್ಟ್ ಎಕ್ಸಾಮ್ ಏರ್ಪಡಿಸಲಾಯಿತು. ಬೆಂಗಳೂರಿನಿಂದ ಆಗಮಿಸಿದ ಮಾಸ್ಟರ್ ಶ್ರೀನಿವಾಸ್ ರವರು ವಿದ್ಯಾರ್ಥಿಗಳ ಪರೀಕ್ಷೆಯನ್ನು ವೀಕ್ಷಿಸಿ ಒಬ್ಬ ವಿದ್ಯಾರ್ಥಿಗೆ ಬ್ಲ್ಯಾಕ್ ಬೆಲ್ಟ್ ಹಾಗೂ ಅನೇಕ ವಿದ್ಯಾರ್ಥಿಗಳಿಗೆ ಕಲರ್ ಬೆಲ್ಟ್ ವಿತರಿಸಿ ಮಾತನಾಡಿದರು. ನಮಸ್ಕಾರ, ನಾನು ಶ್ರೀನಿವಾಸ್, ಗ್ರ್ಯಾಂಡ್ ಮಾಸ್ಟರ್ ಆಫ್ ಸೆಲ್ಫ್ ಡಿಫೆನ್ಸ್ ಸ್ಕೂಲ್ ಆಫ್ ಇಂಡಿಯನ್ ಕರಾಟೆ, ಬೆಂಗಳೂರು. ಗುಲ್ಬರ್ಗಾಗೆ, ಕಲಬುರ್ಗಿಗೆ ನಾನು ನಿನ್ನೆ ಬಂದೆ. ಶನಿವಾರ ಮತ್ತು ಭಾನುವಾರ 22 ಮತ್ತು 23 ಇಲ್ಲಿ ಆ್ಯನ್ಯುವಲ್ ಕ್ಯಾಂಪ್ ವೆನ್ಶಿ ಕ್ಯೋಶಿ ರಾಜವರ್ಧನ್ ಅವರು ಇಲ್ಲಿ ಚೀಫ್ ಇನ್ಸ್ಟ್ರಕ್ಟರ್ ಆಫ್ ಕಲಬುರ್ಗಿ ಕ್ಯಾಂಪ್ ಕಂಡಕ್ಟ್ ಮಾಡಿದರು. ಈ ಕ್ಯಾಂಪಿಗೆ ನಾನು ಬಂದಿದ್ದೆ ನಿನ್ನೆ ಮತ್ತು ಈ ದಿನ 22 ಮತ್ತು 23 ಜೂನು. ಇದರಲ್ಲಿ ಹುಡುಗರು ಕ್ಯಾಂಪ್ ಅಟೆಂಡ್ ಮಾಡಿದ್ದಾರೆ, ಕ್ಯಾಂಪಲ್ಲಿ ಚೆನ್ನಾಗಿ ಟ್ರೈನಿಂಗ್ ಮಾಡಿದ್ದಾರೆ. ಕ್ಯಾಂಪ್ನಲ್ಲಿ ಕರಾಟೆ ಫೈಟಿಂಗ್ ಮೂಮೆಂಟ್ಸ್ ಆಗಿರ್ಬೋದು, ಜೊತೆಗೆ ಅದ್ರ ಜೊತೆಗೆ ಸ್ವಲ್ಪ ಯೋಗಾಭ್ಯಾಸ ಎಲ್ಲ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಕ್ಯಾಂಪ್ ನಡೀತಿಲ್ಲಿ. ಅದ್ರ ಜೊತೆಗೆ ಬೆಲ್ಟ್ ಎಕ್ಸಾಮ್ ಇತ್ತು. ಬೆಲ್ಟ್ ಎಕ್ಸಾಮಲ್ಲಿ ಒಬ್ಬರಿಗೆ ಬ್ಲ್ಯಾಕ್ ಬೆಲ್ಟ್ ಕೊಡಲಾಯಿತು. ಅದ್ರ ಜೊತೆಗೆ ಅಷ್ಟಲ್ಲದೆ ಸುಷ್ಮಿತಾ ಮತ್ತು ಸುಪ್ರಿಯಾ ಹಾಗೂ ಸ್ನೇಹ ಅನ್ನೋ 3 ಬ್ಲ್ಯಾಕ್ ಬೆಲ್ಟ್ಸ್ ಕರಾಟೆ ಫೈಟರ್ಸ್ ಅಥವಾ ಕರಾಟೆ ಪಾರ್ಟಿಸಿಪೆಂಟ್ಸ್, ಕರಾಟೆ ಪಟುಗಳು ಕಲಬುರ್ಗಿ ಜಿಲ್ಲೆಯಿಂದ ಬೆಂಗಳೂರಿಗೆ ಬಂದು ಅಲ್ಲಿ ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ನಲ್ಲಿ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್, ಅಖಿಲ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಕಂಡಕ್ಟ್ ಮಾಡಿದಂತಹ ಚಾಂಪಿಯನ್ಶಿಪ್ನಲ್ಲಿ ಒಟ್ಟು 5 ಬ್ರಾಂಜ್ ಮೆಡಲ್ ಕಲಬುರ್ಗಿಗೆ ಪಡ್ಕೊಂಡಿದ್ದಾರೆ. ಅದರಿಂದಾಗಿ ಈ ದಿನ ಅಂದರೆ 23 ಜೂನು ಅವರಿಗೆ ಇಲ್ಲಿ ಸನ್ಮಾನ ಮಾಡಲಾಯಿತು. ಸೆಲ್ಫ್ ಡಿಫೆನ್ಸ್ ಸ್ಕೂಲ್ ಆಫ್ ಇಂಡಿಯನ್ ಕರಾಟೆ ನ್ಯಾಷನಲ್ ಬಾಡಿಯಿಂದ ಅವ್ರ 3 ಜನಕ್ಕೆ ಸನ್ಮಾನ ಮಾಡಲಾಯಿತು. ಅವ್ರ 3 ಜನಕ್ಕೆ ಒಬ್ಬೊಬ್ಬರು 2 ಮೆಡಲು, ಒಬ್ಬರು 1 ಮೆಡಲು, ಒಟ್ಟು 5 ಮೆಡಲ್ ತೊಗೊಂಡಿದ್ದಾರೆ. 2 ಮೆಡಲ್ ತೊಗೊಂಡಿರೋರಿಗೆ ಅವ್ರಿಗೆ ಕ್ಯಾಶ್ ಪ್ರೈಸ್ 7,000 ರೂಪಾಯಿ ಕೊಟ್ಟಿರ್ತೇವೆ. ಮತ್ತು ಇನ್ನೊಬ್ಬರು ಬ್ರಾನ್ಸ್ ಮೆಡಲ್ ತೊಗೊಂಡಿರೋ ಸ್ನೇಹ ಅನ್ನೋರಿಗೆ 2,000 ರೂಪಾಯಿ ಕ್ಯಾಶ್ ಪ್ರೈಸು ಸಿಕ್ಕಿರುತ್ತೆ. ಹೀಗಾಗಿ ಅವ್ರ 3 ಜನಕ್ಕೂ ನನ್ನ ಧನ್ಯವಾದಗಳು. ಯಾಕಂದರೆ ಅವರು ಬೆಂಗಳೂರಿಗೆ ಬಂದು ಅಷ್ಟೆಲ್ಲ ಅವ್ರು ಎಫರ್ಟ್ ಹಾಕಿ ಅಷ್ಟೆಲ್ಲ ಮಾಡಿದ್ದಾರೆ. ಮತ್ತು ಅವ್ರಿಗೆ ಕಂಗ್ರ್ಯಾಲೇಷನ್ಸು. ಮತ್ತು ನೆಕ್ಸ್ಟ್ ಅವ್ರ ಮುಂದಕ್ಕೆ ಇನ್ನೂ ನ್ಯಾಷನಲ್ಸು, ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಬೇಕು ಅಂತ ಇಚ್ಛಿಸ್ತೇನೆ. ಇಷ್ಟೇ ಅಲ್ಲದೆ ದತ್ತಾತ್ರೇಯ ಆಗಿರ್ಬೋದು, ಪ್ರೇಮ್ ಆಗಿರ್ಬೋದು, ಇನ್ನಷ್ಟು ಜನ ಕೂಡ ಬೆಂಗಳೂರಿಗೆ ಬಂದಿದ್ದರು. ಎಲ್ಲ ಅವ್ರು ತುಂಬ ಎಫರ್ಟ್ ಹಾಕಿ ಮಾಡಿದ್ರು. ಈ ಸತಿ ಲಭ್ಯ ಆಗದೇ ಇರಬಹುದು, ಆದರೆ ನೆಕ್ಸ್ಟ್ ಟೈಮ್ ಅವರು ಇನ್ನಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದರೆ ಡೆಫಿನೆಟಾಗಿ ಕಲಬುರ್ಗಿಗೆ ಇನ್ನಷ್ಟು ಬ್ರಾನ್ಸ್ ಅಲ್ಲ ಗೋಲ್ಡು, ಇನ್ನು ಸಿಲ್ವರು ಗೋಲ್ಡು ಬಂದು ನ್ಯಾಷನಲ್ಸ್ಗೆ ಹೋಗಿ ನ್ಯಾಷನಲ್ಸಲ್ಲಿ ಕೂಡ ಹೊಡೆಯುವಷ್ಟು ಅವರಿಗೆ ಸ್ಟ್ಯಾಂಡರ್ಡ್ ಇದೆ. ಆದರೆ ಅವ್ರಿಗೆ ಒಂದು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಎಷ್ಟು ಆಗುತ್ತೆ ಅಂಥೇಳಿ ಅವ್ರಿಗೆ ಹೇಳೋಕ್ಕಿಷ್ಟಪಡ್ತಿದ್ದೀನಿ. ಆದರೆ ಇಷ್ಟು ಇಂಪ್ರೂವ್ಮೆಂಟ್ ಆಗಿರೋದಕ್ಕೆ ನನಗೆ ಭಾಳ ಸಂತೋಷ ಆಗ್ತಿದೆ. ನಮ್ಮ ನ್ಯಾಷನಲ್ ಬಾಡಿಯಿಂದ ಕೂಡ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ, ಧನ್ಯವಾದ ಹೇಳ್ತೀವಿ, ಕಂಗ್ರ್ಯಾಚುಲೇಷನ್ಸ್ ಕೂಡ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ 3 ಜನ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಬಹುಮಾನ ಗೆದ್ದ ವಿದ್ಯಾರ್ಥಿಗಳಿಗೆ ಇಂಡಿಯನ್ ಕರಾಟೆ ರಾಜ್ಯ ಸಂಸ್ಥೆಯಿಂದ ಗೌರವ ಧನ ನೀಡಿ ಗೌರವಿಸಲಾಯಿತು. ಆಶೀರ್ವಾದ ಕಲ್ಯಾಣ ಮಂಟಪದ ಮಾಲೀಕರಾದ ಹನುಮಂತ್ ರೆಡ್ಡಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಇದೇ ಸಂದರ್ಭದಲ್ಲಿ ಡಿಸ್ಟ್ರಿಕ್ಟ್ ಚೀಫ್ ಕೋಚ್ ರಾಜವರ್ಧನ್ ಜಿ ಚೌಹಾಣ್, ಬೆಂಗಳೂರಿನಿಂದ ಆಗಮಿಸಿದ ದಾದಾ ಸಾಹೇಬ್, ಶ್ರೀಕಾಂತ್ ಪೀಸಾಳ್, ಅಂಬರೀಶ್ ಜೋಗಿ, ಪ್ರತಾಪ್ ಸಿಂಗ್ ಪವರ್, ಪ್ರೇಮ್ ಕುಮಾರ್ ಹಾಗೂ ಅನೇಕ ಕರಾಟೆ ವಿದ್ಯಾರ್ಥಿಗಳು, ಪೋಷಕರು ಉಪಸ್ಥಿತರಿದ್ದರು.